ಬೆಂಗಳೂರಿನಲ್ಲಿ ರಾತ್ರಿ ಗಸ್ತಿನಲ್ಲಿ ವಿವಿಧ ರಸ್ತೆಗಳಲ್ಲಿ ಬೈಕ್ ಮೇಲೆ ರೌಂಡ್ಸ್ ಹೋಗ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಕಿರಾತಕನೊಬ್ಬ ಬೈಕ್ ಹತ್ತಿಸಿ ಅಪಘಾತ ಮಾಡಿ ತಿರುಗಿ ನೋಡದೆ ಪರಾರಿಯಾಗಿದ್ದಾನೆ. ಈ ಅಪಘಾತದಲ್ಲಿ ಪಿಎಸ್ಐ ಕಾಲು ಮುರಿದಿದ್ದು ಮೇಲೇಳಲಾಗದೆ ಸ್ಥಿತಿಯಲ್ಲಿ ಒದ್ದಾಡುವಾಗ ಅವರನ್ನ ಸ್ಥಳೀಯರು ನೋಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪೊಲೀಸರು ಹಿಟ್ ಅಂಡ್ ರನ್ ಮಾಡಿದ ವ್ಯಕ್ತಿಗಾಗಿ ಬಲೆ ಬೀಸಿದ್ದಾರೆ. ಸಚಿವ ಬೈರತಿ ಸುರೇಶ್ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ತಾಂತ್ರಿಕ ತೊಂದರೆಯಿಂದಾಗಿ ಚಿತ್ರದುರ್ಗದ ಹಿರಿಯೂರು ಬಳಿ ಲ್ಯಾಂಡ್ ಆಗಿದೆ. ಗದಗ ಜಿಲ್ಲೆಯ ಕಾರ್ಯಕ್ರಮಕ್ಕೆ ಸಚಿವ ಬೈರತಿ ಸುರೇಶ್ ಪ್ರಯಾಣಿಸ್ತಾ ಇದ್ರು, ಆದರೆ ಮಾರ್ಗ ಮಧ್ಯೆ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆ ಹಿರಿಯೂರು ಬಳಿ ಸೇಫ್ ಆಗಿ ಲ್ಯಾಂಡ್ ಮಾಡಲಾಯಿತು. ತೀವ್ರ ಬರಗಾಲ ಹಿನ್ನೆಲೆ ಕೃಷಿ ಚಟುವಟಿಕೆ ಮಾಡಲು ವಿಜಯನಗರ ಜಿಲ್ಲೆಯ ರೈತರು ಹರಸಾಹಸ ಪಡ್ತಾ ಇದ್ದಾರೆ. ಮುಂಗಾರಿನ ಜೊತೆಗೆ ಹಿಂಗಾರು ಮಳೆ ಕೈಕೊಟ್ಟ ಪರಿಣಾಮ ಜೀವನ ನಡೆಸಲು ಮನೆಯಲ್ಲಿರುವ ಜಾನುವಾರುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಕೃಷಿ ಚಟುವಟಿಕೆ ಮಾಡಲು ಎತ್ತುಗಳಿಲ್ಲದೆ ಪರಿಣಾಮ ದೂಪದಹಳ್ಳಿ ಗ್ರಾಮದ ರೈತ ಶೇಖರಪ್ಪ ತನ್ನ ಪತ್ನಿ ಪಾರ್ವತಮ್ಮ ಮತ್ತು ಮಗ ಕರಿಬಸವಗೌಡ ಅವರನ್ನ ಎತ್ತುಗಳನ್ನಾಗಿಸಿಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಇರೋ 1 ಎಕರೆಯಲ್ಲಿ ತುಪ್ಪದ ಹೀರೆಕಾಯಿ ಬಿತ್ತಿದ್ದಾರೆ. ಬೆಳೆಯ ನಡುವಿನ ಕಸ ಕಳೆಯನ್ನ ಸ್ವಚ್ಛ ಮಾಡಲು ಎತ್ತಿನ ಕುಂಟೆ ಬೇಕು. ಆದರೆ ಇದಕ್ಕೆ ಸ್ವಂತ ಎತ್ತುಗಳಿಲ್ಲದ ಕಾರಣ ಬಾಡಿಗೆ ನೀಡಲಾಗದೆ ಪತ್ನಿ ಮಗನನ್ನೇ ಎತ್ತುಗಳನ್ನಾಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈ ದೃಶ್ಯಗಳು ಬರಗಾಲದ ತೀವ್ರತೆಯನ್ನ ಎತ್ತಿ ತೋರಿಸ್ತಾ ಇದೆ. ಜಾತಿ ಗಣತಿ ವರದಿ ಬಿಡುಗಡೆಗೆ ರಾಜ್ಯಾದ್ಯಂತ ಪರವಿರೋಧದ ಚರ್ಚೆ ಆಗ್ತಾ ಇದೆ. ಈ ಕುರಿತು ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ದಲಿತ ಮುಖಂಡ ಮಾವಳ್ಳಿ ಶಂಕರ್, ಕಾಂತರಾಜು ಆಯೋಗ ಎಲ್ಲ ಜಾತಿಗಳ ಸಮೀಕ್ಷೆಯನ್ನು ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದೆ. ಕಾಂತರಾಜು ವರದಿಯನ್ನ ಶೀಘ್ರವೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಕಾಂತರಾಜು ವರದಿ ಬಿಡುಗಡೆಯನ್ನ ಬಲಿಷ್ಠ ಸಮುದಾಯಗಳು ವಿರೋಧ ಮಾಡ್ತಾ ಇವೆ. ಜಾತಿ ಗಣತಿ ಬಿಡುಗಡೆಯಾದರೆ ಬಡ ಸಮುದಾಯಗಳಿಗೆ ಅನುಕೂಲವಾಗುತ್ತದೆ. ಕಾಂತರಾಜು ವರದಿ ಬಿಡುಗಡೆಗೆ ಚಳುವಳಿ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರುತ್ತೇವೆ ಅಂತ ತಿಳಿಸಿದ್ರು. ವರದಿಯಲ್ಲಿ ಯಾವುದಾದ್ರೂ ಸಮುದಾಯಕ್ಕೆ ಅನ್ಯಾಯ ಆಗಿದ್ದರೆ ಸರಿಪಡಿಸಲಿ, ವಂಚಿತ ವರ್ಗಕ್ಕೆ ಅನುಕೂಲವಾಗುವಾಗ ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತ ಪ್ರಶ್ನಿಸಿದ್ರು. ಆಟೋರಿಕ್ಷಾ ಮೇಲೆ ವಿದ್ಯುತ್ ಕಂಬ ಬಿದ್ದಿದ್ದು ಚಾಲಕ ಹಾಗೂ ಗ್ರಾಹಕರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ಜಯನಗರದ 8ನೇ ಬ್ಲಾಕ್ನ ಶಾಂತಿ ಆಸ್ಪತ್ರೆಯ ಎದುರು ಘಟನೆ ನಡೆದಿದೆ. ಗ್ರಾಹಕರನ್ನ ಕರೆತಂದಿದ್ದ ಚಾಲಕ ಮೋಹನ್ ಆಸ್ಪತ್ರೆ ಎದುರು ಆಟೋವನ್ನ ನಿಲ್ಲಿಸಿದ್ರು. ಗ್ರಾಹಕರನ್ನ ಇಳಿಸಿ ತಾನೂ ಸಹ ಕೆಳಗಿಳಿದಿದ್ರು. ಅಷ್ಟರಲ್ಲೇ ಕಂಬ ರಿಕ್ಷಾದ ಮೇಲೆ ಬಿದ್ದಿದ್ದು ಜೆಸಿಬಿ ಯಂತ್ರ ಡಿಕ್ಕಿಯಾದ ಪರಿಣಾಮ ಕಂಬ ತುಂಡಾಗಿ ಆಟೋ ಮೇಲೆ ಅಪ್ಪಳಿಸಿತ್ತು. ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ರಿಪೇರಿ ವೆಚ್ಚ ಭರಿಸುವುದಕ್ಕೆ ಜೆಸಿಬಿ ಮಾಲೀಕರು ಸಮ್ಮತಿಸಿದ್ದಾರೆ. ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಲಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಸಚಿವಾಲಯದ ಧಾರವಾಡ ವಿಭಾಗದಿಂದ ವಿದ್ಯುತ್ ಚಾಲಿತ ಯಂತ್ರಗಳನ್ನು ಬಳಸಿ ಕುಂಬಾರಿಕೆ ತರಬೇತಿ ಶಿಬಿರ ಆಯೋಜನೆಯಾಗಿದೆ. ಮೊದಲ ಬಾರಿಗೆ ಬಾಗಲಕೋಟೆ ಜಿಲ್ಲೆಯ ಆಮಿನಗಡ ಕ್ಯಾಂಪ್ನಲ್ಲಿ 10 ದಿನಗಳ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಕೌಶಲ್ಯಾಭಿವೃದ್ಧಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದ ಯುವಕರು ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಚಂದ್ರಶೇಖರ್ ಎಂಬುವರು ಟ್ರೈನಿಂಗ್ ನೀಡ್ತಾ ಇದ್ದಾರೆ. ಹಣತೆ, ಫ್ಲವರ್ ಪಾಟ್, ಕುಡುಕಿ ಸೇರಿ ಹಲವು ವಸ್ತುಗಳನ್ನು ತಯಾರಿಕೆಗೆ ಅಗತ್ಯ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ರಚನಾತ್ಮಕ ಕಾರ್ಯಕ್ರಮ ರೂಪಿಸುವ ಕನ್ನಡ ಸಂಸ್ಕೃತಿ ಇಲಾಖೆಗೆ ಅಧ್ಯಕ್ಷರುಗಳ ನೇಮಕಾತಿಯೇ ಆಗ್ತಾ ಇಲ್ಲ. 14 ಅಕಾಡೆಮಿ ಹಾಗೂ 4 ಪ್ರಾಧಿಕಾರದ ಅಧ್ಯಕ್ಷರುಗಳ ನೇಮಕ ಕಳೆದ 6 ತಿಂಗಳಿಂದ ನೆನೆಗುದಿಗೆ ಬಿದ್ದಿದೆ. ಇದರಿಂದ ಕನ್ನಡ ಕೆಲಸ ಮಾಡುವ ಅಕಾಡೆಮಿಗಳು ಇದ್ದು ಇಲ್ಲದಂತಾಗಿದೆ. ಸರ್ಕಾರ ರಚನೆಯಾಗಿ 6 ತಿಂಗಳೇ ಕಳೆದರೂ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಿಸಲು ಸಾಧ್ಯವಾಗದೇ ಇರುವುದು ಸಾಹಿತಿಗಳ ವಲಯದಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.